ನವ ಚಿಕ್ಕಬಳ್ಳಾಪುರದಿಂದ ನವ ಕರ್ನಾಟಕವನ್ನ ನಿರ್ಮಾಣ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತು ಅದರ ಮೂಲಕ ನವ ಭಾರತವನ್ನ ನಾವು ನಿರ್ಮಾಣ ಮಾಡೋಣ ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರದ ಜನರು ಅತ್ಯಂತ ಜೀವಿಗಳು ಒಂದು ಕಾಲ ಇತ್ತು ಸಾವಿರದ ಐನೂರು ಅಡಿ ಆಳಕ್ಕೆ ಹೋಗಿ ಅಂತರ್ಜಲದಲ್ಲಿ ನೀರನ್ನು ತೆಗೆದು ಕೃಷಿಯನ್ನು ಮಾಡ್ತಾ ಇದ್ದಂಥ ಜನ ಎಂದೂ ಕೂಡ ನಾವು ಬಹಳ ಸುಲಭವಾಗಿರ್ತಕ್ಕಂಥ ಬೆಳೆಗಳನ್ನು ಇಟ್ಟೇ ಇಲ್ಲ ಅತ್ಯಂತ ಪ್ರಗತಿಪರ ರೈತರ ಬಗ್ಗೆ ನಮಗೆ ಹೆಮ್ಮೆ ಇದೆ ಇವತ್ತು ನಿಮ್ಮೆಲ್ಲರ ಕೃಷಿಯಿಂದ ನಿಮ್ಮೆಲ್ಲರ ದುಡಿಮೆಯಿಂದ ಇಡೀ ಬೆಂಗಳೂರಿಗೆ ಶೇಕಡ ಎಪ್ಪತ್ತರಷ್ಟು ತರಕಾರಿ ಹಣ್ಣು ಎಲ್ಲಿಂದಾದರೂ ಹೋದರೆ ಅದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕೋಲಾರ ಜಿಲ್ಲೆಯಿಂದ ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ ಅದೇ ರೀತಿ ಇವತ್ತು ಹೊಸದಾಗಿ ಕಳೆದ ಎರಡು ವರ್ಷಗಳಿಂದ ಅತ್ಯಂತ ಹೆಚ್ಚಿನ ಹೂವನ್ನು ಬೆಳೆಯುವಂತ ಕೆಲಸ ಆಗ್ತಾ ಇದೆ ಅದಕ್ಕೇನೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಮನವಿ ಮೇರೆಗೆ ಅವರ ಅಪ್ಪಣೆಯನ್ನ ತೆಗೆದುಕೊಂಡಿದ್ದೇವೆ ನಮ್ಮ ಚಿಕ್ಕಬಳ್ಳಾಪುರದ ಟ್ಯಾಗ್ಲೈನಿನ ಮೇಲೆ ಫಲ ಪುಷ್ಪ ಗಿರಿಧಾಮ ನಾಡು ಫಲ ಪುಷ್ಪ ಗಿರಿಧಾಮ ನಾಡು ಗಿರಿಧಾಮ ಯಾಕೆ ಅಂತಂದ್ರೆ ಬೆಟ್ಟಗಳಿಲ್ದಿರ ಚಿಕ್ಕಬಳ್ಳಾಪುರ ಇಲ್ಲ ಪಂಚಗಿರಿಗಳು ನಮ್ಮ ನಂದಿ ಪಕ್ಕದಲ್ಲಿದೆ ಗುಡಿಬಂಡೆದಲ್ಲಿದೆ ಚಿಂತಾಮಣಿಯಲ್ಲಿದೆ ಸಿಡ್ಲಗಡ್ಡದಲ್ಲಿ ಬಾಗೇಪಲ್ಲಿಯಲ್ಲಿದೆ ನಮ್ಮಲ್ಲಿ ನೀ ನದಿಗಳು ಹರಿದೇ ಹೋದರೂ ಕೂಡ ಐದು ಪವಿತ್ರ ನದಿಗಳಿಗೆ ಉಗಮ ಆಗುವಂತಹ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡನೇ ಇವತ್ತು ಜಲಿಯನ್ ವಾಲಾ ಭಾಗ್ ಅಂತೇಳಿ ಗೌರಿ ಬಿದುರಿನ ವಿದುರಾಶ್ವತಕ್ಕೆ ಆ ಖ್ಯಾತಿ ಇದೆ ಈ ದೇಶದ ಒಂದು ಸ್ವಾತಂತ್ರ್ಯಕ್ಕೆ ನಮ್ಮ ವೀರ ರೈತರು ಅವತ್ತು ಅವರ ಹತ ಆಗಿದೆ ಸುಮಾರು ಮೂವತ್ತು ಜನಕ್ಕೂ ಹೆಚ್ಚು ರೈತರು ಬಾವುಟವನ್ನು ಹಿಡಿದಿದ್ದಕ್ಕೆ ನಮ್ಮ ಧ್ವಜವನ್ನು ನಮ್ಮ ರಾಷ್ಟ್ರದ ಧ್ವಜವನ್ನು ಹಿಡಿದಿದ್ದಕ್ಕೆ ಅವತ್ತು ಅವರನ್ನು ಹತ್ಯೆ ಮಾಡಿದಂಥ ಇತಿಹಾಸ ಈ ಜಿಲ್ಲೆಗಿದೆ ಯಾವುದಾದ್ರೂ ಒಂದು ಜಿಲ್ಲೆ ಎರಡು ಭಾರತ ರತ್ನಗಳು ಈ ದೇಶಕ್ಕೆ ಕೊಟ್ಟಿದ್ರೆ ಅದು ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮೂರಿನ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಮುದ್ದೇನಳ್ಳಿ ಕುಗ್ರಾಮದಲ್ಲಿ ಹುಟ್ಟಿರತಕ್ಕಂಥವರು ಅವ್ರ ಜೊತೆ ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಅವರು ಈ ಎರಡು ಮಹಾ ಚೇತನಗಳು ಮಹಾ ನಕ್ಷತ್ರಗಳು ಈ ಜಿಲ್ಲೆಯಲ್ಲಿ ಹುಟ್ಟಿದಂಥವರು ಮತ್ತು ಈ ಜಿಲ್ಲೆಗೆ ಈ ಒಂದು ಪವಿತ್ರ ಪವಿತ್ರ ಸ್ಪರ್ಶ ಕೂಡ ಆಗಿರುವಂಥದ್ದಿದೆ ಇವತ್ತು ಅನೇಕ ತಪಸ್ವಿಗಳು ಸಾಧು ಸಂತರು ಮೆಟ್ಟಿದ ಒಂದು ನೆಲ ಇದು ಬ್ರಹ್ಮೇಂದ್ರ ಸ್ವಾಮಿಯವರು ಕೈವಾರ ತಾತಯ್ಯನವರು ಅವರು ನೆರೆದಾಡಿದಿರತಕ್ಕಂತಹ ನೆಲ ನಮ್ಮ ಚಿಕ್ಕಬಳ್ಳಾಪುರದ